ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಲ್ನಾಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾವು ಕರಿಮೀನು ಸಾಂಬಾರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದೇ ರೀತಿ ಮಸಾಲವನ್ನು ಹಾಕ್ಬಿಟ್ಟು ಅಂಗಡಿಯಲ್ಲಿ ಸಿಗುವಂತಹ ಒಣಮೀನಿಗೆ ಕೂಡ ಮಾಡ್ಕೊಳ್ಬೋದು. ಇದು ಹಳ್ಳಿಗಳಲ್ಲಿ ಮಾಡುವಂತಹ ಒಣಮೀನು ಸಾರನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬದನೆಕಾಯನ್ನು ಹಾಕ್ಬಿಟ್ಟು ಯಾವ ರೀತಿ ನಾವು ಒಣಮೀನು ಸಾರನ್ನು ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಸೊ ಇದು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾನು 100 ಗ್ರಾಮಷ್ಟು ಒಣಮೀನನ್ನು ಕರಿಮೀನನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಹಾಕಲಿಕ್ಕೆ 3 ಗುಂಡು ಬದನೆಕಾಯನ್ನು ತೊಗೊಂಡಿದ್ದೀನಿ. ಬದನೆಕಾಯಿ ತೊಗೊಂಡು ಉದ್ದುದ್ವಾಗಿ ಈ ರೀತಿ ಸ್ಲೈಸ್ ರೀತಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿಟ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬದನೆಕಾಯಿ ಕಪ್ಪಾಗುತ್ತೆ. ಇವಾಗ ಒಣಮೀನಿಗೂ ಕೂಡ ಒಣಮೀನು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದನ್ನು ನೆನೆಸಿಡ್ಬೇಕು, ಒಂದು 10-15 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಅವಾಗ ಚೆನ್ನಾಗಿ ಮೆತ್ತಗೆ ನೆಂದಿರುತ್ತೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಮಿಕ್ಸಿ ಜಾರ್ ಇಟ್ಕೊಂಡು 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಹಸಿ ಶುಂಠಿ, ಹಾಗೆ 5 ಇಂಚು ಹಸಿ ತೆಂಗಿನಕಾಯಿ, ಹಾಗೆ 1 ಟೇಬಲ್ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ಸ್ಪೂನ್ ಧನಿಯಾ ಪೌಡರ್, 1/4 ಟೀಸ್ಪೂನ್ ಜೀರಿಗೆ ಪೌಡರ್, ಹಾಗೆ 1/4 ಟೀಸ್ಪೂನ್ ಅರಶಿನದ ಪುಡಿ, ಹಾಗೆ 1 10-12 ಕಾಳುಮೆಣಸು. ಇದಕ್ಕೆ ಮೇಯ್ನಾಗಿ ಹುಳಿಗೆ ನಾನು ವಾಟೆ ಹುಳಿಯನ್ನು ತೊಗೊಂಡಿದ್ದೀನಿ. ಒಣಮೀನಿಗೆ ನೀವು ವಾಟೆ ಹುಳಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ವಾಟೆ ಹುಳಿ ಇಲ್ಲ ಅಂತ ಹೇಳಿದರೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ವಾಟೆ ಹುಳಿಯನ್ನು ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೈಸಾಗಿ ಬೇಕು ಅಂತ ಹೇಳಿದರೆ ನೀರು ಹಾಕ್ಕೊಂಡು ನೈಸಾಗಿ ಈ ರೀತಿ ರುಬ್ಕೊಳ್ಳಿ. ಈ ರೀತಿ ಪೇಸ್ಟ್ ಥರ ಇರಲಿ, ಖಾರ ಚೆನ್ನಾಗಿ ನೈಸಾಗಿದ್ರೆ ಸಾಂಬಾರು ಚೆನ್ನಾಗಿರೋದು. ಮಾಡಲಿಕ್ಕೆ ಅಗ್ಲವಾದ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ 1 ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ತದನಂತರ ನಾವು ನೆನೆಸಿಟ್ಟಿದ್ವಲ್ಲ ಒಣಮೀನನ್ನು, ಇದನ್ನು ಕೂಡ ಹಾಕ್ಕೊಳ್ಳಿ. ಒಣಮೀನು ಹಾಕ್ಕೊಂಡ ತಕ್ಷಣ ಇವಾಗ ಬದನೆಕಾಯನ್ನು ನೀರಲ್ಲಿ ಹಾಕಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೆನೆಸಿಟ್ಟಿರುವಂಥ ಒಣಮೀನು ಅದು ಸ್ಕಿನ್ ಬಿಡುತ್ತೆ, ಮನೆಯಲ್ಲೇ ಮಾಡಿರೋದಾಗಿದ್ದರೆ ಸ್ಕಿನ್ನು ಮತ್ತು ಮುಳ್ಳು ಬಿಡುತ್ತೆ. ಅದನ್ನು ಬಿಡಿಸ್ಬಿಟ್ಟು ಓನ್ಲಿ ಫಿಶನ್ನು ಮಾತ್ರ ಹಾಕ್ಕೊಳ್ಬೋದು. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಂಗಡಿಯಿಂದ ತಂದಿರೋ ಮೀನಾದರೆ ಫಸ್ಟಿಗೆ ಉಪ್ಪು ಹಾಕ್ಕೊಳ್ಬೇಡಿ, ಕೊನೆಯಲ್ಲಿ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಮೀನಲ್ಲಿ ಉಪ್ಪಿರುತ್ತೆ. ಇದು ಮನೇಲಿ ಮಾಡಿರೋ ಮೀನು, ನಾವು ಉಪ್ಪು ಹಾಕ್ಬಿಟ್ಟು ಒಣಗಿಸಿಲ್ಲ, ಹಾಗೆ ಒಣಗಿಸಿರೋದ್ರಿಂದ ಇವಾಗಲೇ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಸೊ ಇವಾಗ ಮುಚ್ಚಿಬಿಟ್ಟು ಒಂದು 7-8 ನಿಮಿಷ ಬೇಯಿಸ್ಕೊಳ್ಳೋಣ. ಬದನೆಕಾಯಿ ಎಲ್ಲ ಫುಲ್ ಮೆತ್ತಗಾಗಬೇಕು, ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೊಳ್ಳಿ. ತದನಂತರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಈ ಮಸಾಲವನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ದೊಡ್ಡ ಕಪ್ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಜಾರನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರನ್ನು ಹಾಕ್ಕೊಂಡ ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು, ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಬೋದು. ಇದಕ್ಕೆ ಮತ್ತೆ 1 ಕಪ್ ಎಕ್ಸ್ಟ್ರಾ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣಮೀನಿಗೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದು ಕುದಿಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ಕೂಡ ಇಂಗುತ್ತೆ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಕೊನೆಯಲ್ಲಿ 1 ಹಸಿಮೆಣಸಿನಕಾಯನ್ನು ಈ ರೀತಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೊಮೆಟೊವನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ರುಚಿಗೆ ಹಾಕ್ಕೊಳ್ತಾ ಇರೋದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಬೋದು. ಹುಳಿಗೆ ನಾವು ಆಲ್ರೆಡಿ ವಾಟೆ ಹುಳಿ ಹಾಕಿದ್ದೀವಿ, ಬೇಕು ಅಂದರೆ ಮೆಣಸಿನಕಾಯಿ ಟೊಮೆಟೊ ಹಾಕ್ಕೊಳ್ಳಿ. ರುಚಿ ನೋಡಿಬಿಟ್ಟು ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡಿ ಮುಚ್ಚಿಬಿಟ್ಟು 20-25 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಣಮೀನು ಚೆನ್ನಾಗಿ ಬೇಯಬೇಕು, ಅಷ್ಟು ಟೈಮ್ ಬೇಕಾಗುತ್ತೆ ಬೇಯಲಿಕ್ಕೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ನಾವು ಎಷ್ಟೊಂದು ನೀರು ಹಾಕ್ಕೊಂಡ್ರೂ ಇಷ್ಟು ಗಟ್ಟಿ ಆಗಬೇಕು, ಇಷ್ಟು ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು. ಮೀನಿಗೆಲ್ಲ ನೀಟಾಗಿ ಮಸಾಲ ಅಂಟಿರಬೇಕು. ಸೊ ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇದನ್ನು 1/2 ಗಂಟೆ ಬಿಟ್ಬಿಟ್ಟು ನೀವು ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ರೆಡಿಯಾಗಿರುವಂಥ ಒಣಮೀನು ಸಾರನ್ನು ನಾವು ಈ ರೀತಿ ಬಡಿಸ್ಕೊಳ್ಳೋಣ. ಇದನ್ನು ನಾವು ಅಕ್ಕಿ ರೊಟ್ಟಿ ಜೊತೆಗೆ ಅಥವಾ ಬಿಸಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಕರಿಮೀನು ಸಾರನ್ನು ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಹಾಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಈ ಚಾನಲ್ ಮಲ್ನಾಡ್ ರೆಸಿಪೀಸನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.